ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಒಂದು PSU ಸೆಕ್ಟರ್ ಅಥವಾ ಗವರ್ನಮೆಂಟ್ ಕಂಪನಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಲ್ರೆಡಿ ಈ ಕಂಪ್ನಿ ಬಗ್ಗೆ ನಾನು ಒಂದು ಎರಡು ಮೂರು ಸಲ ಶಾರ್ಟ್ ಆಗಿ ಮಾತಾಡಿದ್ದೀನಿ, ಆದರೆ ಇವತ್ತು ಡೀಟೇಲ್ ಆಗಿ ಈ ಸ್ಟಾಕ್ ಅನ್ನು ಅನಲೈಸ್ ಮಾಡೋಣ. ಬನ್ನಿ, ಮೊದಲಿಗೆ ಆ ಕಂಪನಿಯ ರಿಟರ್ನ್ ಪ್ರೊಫೈಲ್ ಅನ್ನು ನೋಡೋಣ. ನೋಡ್ಬೋದು ರಿಟರ್ನ್ ಪ್ರೊಫೈಲ್ ಅನ್ನ, ಕಂಪನಿಗೆ ಇನ್ನು 5 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ 4 ಇಯರ್ಸ್ ವರೆಗೂ ಡೇಟಾ ಇದೆ. 1 ವೀಕ್ ಅಲ್ಲಿ ಅಥವಾ 1 ಡೇನಲ್ಲಿ ಎರಡು ಕೂಡ ಪಾಸಿಟಿವ್ ಇದೆ. 1 ಮಂತ್ಲಿ 15% ರಿಟರ್ನ್ ಅನ್ನ ಕೊಟ್ಟಿದೆ. 3 ಮಂತ್ಸ್ ಅಲ್ಲಿ 24%, 6 ಮಂತ್ಸ್ ಅಲ್ಲಿ 70% ಇದೆ. ಇಯರ್ ಟು ಡೇಟ್ ಅಂದ್ರೆ ಜನವರಿ 1st ಇಂದ 95%, 1 ಇಯರ್ ಅಲ್ಲಿ 71%, ಹಾಗೆ 2 ವರ್ಷದಲ್ಲಿ 164%, 3 ವರ್ಷದಲ್ಲಿ 264%, 4 ವರ್ಷದ ರಿಟರ್ನ್ ತಗೊಂಡ್ರೆ 165% ರಿಟರ್ನ್. ಒಂದು PSU ಸೆಕ್ಟರ್ನ ಸ್ಟಾಕ್ ಆಗಿದ್ರು ಕೂಡ ಇನ್ವೆಸ್ಟರ್ಸ್ಗೆ ಇಲ್ಲಿವರೆಗೂ ಒಳ್ಳೆ ರಿಟರ್ನ್ ಅನ್ನ ಕೊಟ್ಟಿದೆ ಅಂತ ನಾವು ನೋಡ್ಬೋದು ಇದರ ರಿಟರ್ನ್ ಪ್ರೊಫೈಲ್ ಅನ್ನ ನೋಡಿದಾಗ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ ನೋಡ್ಬೋದು ರಿಸರ್ವ್ಸ್ 11,000 ಆಯ್ತು, 11,700 ಆಯ್ತು, ಮತ್ತೆ 12,800, ಮತ್ತೆ 15,000, ಈಗ 18,900 ಕೋಟಿ ರಿಸರ್ವ್ಸ್ ಇದೆ ಕಂಪನಿಯ ಹತ್ರ. ಹಾಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಕೂಡ ನೋಡ್ಬೋದು. ಮುಂಚೆಗೆ 100 ಕ್ರೋರ್ಸ್ ಸಾಲ ಇತ್ತು ಕಂಪನಿ ಹತ್ರ, ಆದ್ಮೇಲೆ ನೋಡ್ಬೋದು 100 ಕ್ರೋರ್ಸ್ ನ ತೀರಿಸ್ಬಿಟ್ಟು 1 ರೂಪಾಯಿ ಸಾಲ ಇಲ್ಲ ಈಗ ಕಂಪನಿಯ ಮೇಲೆ. ಹಾಗೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ನೋಡಿದ್ರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೂಡ ಮುಂಚೆ ಇತ್ತು, ಬಟ್ ಈಗ ಅದನ್ನು ಕೂಡ ಕಂಪನಿ ಜೀರೋ ಮಾಡಿದೆ ಅಂತ ಹೇಳ್ಬೋದು. ಇದು ಫ್ಲಕ್ಚುಯೇಷನ್ ಮ್ಯಾನರ್ ಅಲ್ಲಿ ಇರುತ್ತೆ, ಸಮಟೈಮ್ಸ್ ಶಾರ್ಟ್ ಟರ್ಮ್ ಅಲ್ಲಿ ಸಾಲ ಮಾಡಬಹುದು. ಬಟ್ ಸ್ಟಿಲ್ ನಾವು ಇಲ್ಲಿವರೆಗೂ ಕಂಪನಿ ಹತ್ರ ಶಾರ್ಟ್ ಟರ್ಮ್ ಅಲ್ಲಾಗ್ಲಿ ಹಾಗೆ ಲಾಂಗ್ ಟರ್ಮ್ ಅಲ್ಲಾಗ್ಲಿ ಎರಡೂ ಕೂಡ ಸಾಲ ಇಲ್ಲ. ಸೊ ಅದೊಂದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ಗವರ್ಮೆಂಟ್ ಸ್ಟಾಕ್ ಕೂಡ. ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ನೋಡೋದಾದ್ರೆ ನೋಡ್ಬೋದು 14,000 ಕೋಟಿ ಕಂಪನಿ ಹತ್ರ ಕ್ಯಾಶ್ ಇದೆ. ಸೊ ಇದರ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಶಾರ್ಟ್ ಟರ್ಮ್ ಅಲ್ಲಾಗ್ಲಿ ಲಾಂಗ್ ಟರ್ಮ್ ಅಲ್ಲಾಗ್ಲಿ ಯಾವುದೇ ರೀತಿ ಬಾರೋಯಿಂಗ್ಸ್ ಇಲ್ಲ ಅಥವಾ ಸಾಲ ಇಲ್ಲ. ಹಾಗೆ 14,000 ಕೋಟಿಗಿಂತ ಜಾಸ್ತಿ ರಿಸರ್ವ್ಸ್ ಅನ್ನ ಕ್ಯಾಶ್ ಅನ್ನ ಇಟ್ಕೊಂಡಿದೆ. ಹಾಗೆ ರಿಸರ್ವ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ 2012 ಡೇಟಾ ಇದೆ. 14,000 ಕೋಟಿ ಸೇಲ್ಸ್, ಮತ್ತೆ 14,000, 15,000, 15,000, 16,000, 17, 18, 20, 21, 22, 24, 26 ಈಗ. ಸೊ ಕಂಪನಿ ಪ್ರತಿ ವರ್ಷನೂ ತನ್ನ ಸೇಲ್ಸ್ ಅಂತ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ, ಅದನ್ನ ನೀವಿಲ್ಲಿ ನೋಡ್ಬೋದು. ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು. ಇಲ್ಲಿ 1 ವರ್ಷ ಡೌನ್ ಆಗಿರೋದು ಬಿಟ್ರೆ ಅದರ ನಂತರ ಪ್ರತಿ ವರ್ಷನೂ ಇಂಪ್ರೂವ್ ಆಗ್ತಾ ಹೋಗಿದೆ ಆಪರೇಟಿಂಗ್ ಪ್ರಾಫಿಟ್ ಕೂಡ. ಹಾಗೆ ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ನೆಟ್ ಪ್ರಾಫಿಟ್ ಕೂಡ ನೋಡ್ಬೋದು. 2,500, 2,100, ಮತ್ತೆ 2,600, ಮತ್ತೆ 2,300, 1,900, ಹಾಗೆ ಮತ್ತೆ ಕಮ್ ಬ್ಯಾಕ್ ಮಾಡ್ತು ಚೆನ್ನಾಗಿ 2,600, 1,900, ಮತ್ತೆ ಸ್ವಲ್ಪ ಡೌನ್ ಆಗಿದೆ. ಹಾಗೆ 2,300, ಮತ್ತೆ 2,800, 3,200, ಈಗ 5,000, ಲಾಸ್ಟ್ ಇಯರ್ 5,000, ಈಗ 5,494. ಸೊ ಆಲ್ಮೋಸ್ಟ್ ಇಲ್ಲಿಂದ ನೋಡ್ಬೋದು ಕಂಪನಿ ಲಾಸ್ಟ್ 4-5 ಇಯರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತಾ ಇದೆ ಪ್ರತಿ ವರ್ಷ ಕೂಡ. ಹಾಗೆ CAGR ಕೂಡ ನೋಡಿದ್ರೆ 72 ಮತ್ತೆ 54 ಇದೆ 3 ಇಯರ್ಸ್ ಅಲ್ಲಿ, ಇನ್ನು 4 ಇಯರ್ಸ್ ಆಗಿಲ್ಲ, ಅಲ್ಲ ಸಾರಿ 5 ಇಯರ್ಸ್ ಆಗಿಲ್ಲ. ಹಾಗೆ ROE ಕೂಡ ನೋಡೋದಾದ್ರೆ ನೋಡ್ಬೋದು ಮೋರ್ ದನ್ 20 ಇದೆ ROE. ಪ್ರತಿ 10 ಇಯರ್ಸ್ ಆಗ್ಬೋದು, 5 ಇಯರ್ಸ್ ಆಗ್ಬೋದು, 3 ಇಯರ್ಸ್ ಆಗ್ಬೋದು, 29 ಸಾರಿ ಲಾಸ್ಟ್ ಇಯರ್ ಆಗ್ಬೋದು. ಸೊ ಎಲ್ಲಾನು ಕೂಡ ಮೋರ್ ದನ್ 20 ಇದೆ. ಸೊ ತುಂಬಾ ಚೆನ್ನಾಗಿದೆ ರಿಟರ್ನ್ ಆನ್ ಈಕ್ವಿಟಿ ಕೂಡ. ಹಾಗೆ ಇದರ ಇನ್ವೆಸ್ಟರ್ಸ್ ಅನ್ನ ನೋಡೋದಾದ್ರೆ ನೋಡ್ಬೋದು 75.15% ಪ್ರಮೋಟರ್ ಹೋಲ್ಡಿಂಗ್ ಇದೆ. ಅಂದ್ರೆ ಪ್ರಮೋಟರ್ ಇನ್ ದ ಸೆನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೋಡ್ಬೋದು. 75% ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ಹೆಸರಲ್ಲಿದೆ. PSU ಸೆಕ್ಟರ್ ಅಂತ ಹೇಳಿದೆ ನಾನು. FIS ನೋಡ್ಬೋದು ಮುಂಚೆ ಇರಲಿಲ್ಲ, ಹಾಗೆ ಸ್ಲೈಟ್ಲಿ ಲಾಸ್ಟ್ 1 ಇಯರ್ ಇಂದನು ಕೂಡ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊಂಡು ಬಂದಿದ್ರೆ ಈಗ 5.56% FIS ಹೋಲ್ಡಿಂಗ್ ಇದೆ. ಹಾಗೆ DIS ಕೂಡ ಅವರು ಕೂಡ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟ್ ನ ತೋರಿಸಿದ್ದಾರೆ, ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿದ್ರು, ಮತ್ತೆ ಅಗೇನ್ ಎಂಟರ್ ಆಗಿ ಮೋರ್ ದನ್ 15% ಅನ್ನ ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ಸ್ ನೋಡ್ಬೋದು 3.58% ಇದೆ. ಹಾಗೆ ತುಂಬಾ ಜನಕ್ಕೆ ಕುತೂಹಲ ಇರ್ಬೋದು ಯಾವ್ದು ಸ್ಟಾಕ್ ಅಂತಾನ. ಆಲ್ರೆಡಿ ತುಂಬಾ ಪ್ರತಿದಿನ ಅಬ್ಸರ್ವ್ ಮಾಡೋದಾದ್ರೆ ಇದರ ನೇಮ್ ಕೂಡ ನೋಡಿರ್ಬೋದು. ಡೋಂಟ್ ವರಿ, ನಾನು ತೋರಿಸ್ತೀನಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಡಿಫೆನ್ಸ್ ಸೆಕ್ಟರ್ ಗೆ ರಿಲೇಟೆಡ್ ಆಗಿರುವಂತಹ ಕಂಪನಿ. ಡಿಫೆನ್ಸ್ ಸಂಬಂಧಪಟ್ಟ ಹಲವಾರು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಉತ್ಪಾದನೆ ಮಾಡುತ್ತೆ. ಹಾಗೆ ಹಲವಾರು ಯುದ್ಧ ವಿಮಾನಗಳನ್ನು ಕೂಡ, ಹಾಗೆ ಹೆಲಿಕಾಪ್ಟರ್ಗಳನ್ನು ಕೂಡ ಇದು ತಯಾರು ಮಾಡುವಂತಹ ಕಂಪನಿ. ಇತ್ತೀಚೆಗೆ
ತುಂಬಾ ಫೋಕಸ್ ಅಲ್ಲಿದೆ. ಯಾಕಂದ್ರೆ ನರೇಂದ್ರ ಮೋದಿಯವರು ಯಾವಾಗ ಆತ್ಮ ನಿರ್ಭರ ಭಾರತ ಯೋಜನೆ ಅನೌನ್ಸ್ ಮಾಡಿದ್ರು ಅವಾಗಿಂದನೂ ಕೂಡ ತುಂಬಾ ಫೋಕಸ್ ಅಲ್ಲಿದೆ ಈ ಸ್ಟಾಕ್. ಯಾಕಂದ್ರೆ ಸುಮಾರು ಡಿಫೆನ್ಸ್ ಐಟಮ್ ನ ನಾವು ಮೋರ್ ದೆನ್ 70% ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಬಟ್ ಈಗ ಸುಮಾರು ಪ್ರಾಡಕ್ಟ್ಗಳನ್ನ ಸಾಧ್ಯವಾದಷ್ಟು ಇಂಡಿಯಾದಲ್ಲೇ ಉತ್ಪಾದನೆ ಮಾಡ್ಕೊಳ್ಬೇಕು ಅಂತ ಗವರ್ನಮೆಂಟ್ ತುಂಬಾ ಸಪೋರ್ಟ್ ಮಾಡ್ತಾ ಇದೆ. ಇಂಥ ಕಂಪನಿಗಳಿಗೆ HAL ಆಗ್ಬೋದು, ಇನ್ನು ಹಲವು ಕಂಪನಿಗಳಿದೆ ಗವರ್ಮೆಂಟ್, ಭಾರತ್ ಡೈನಾಮಿಕ್ಸ್ ಆಗ್ಬೋದು, BEL ಆಗ್ಬೋದು, ಸುಮಾರು ಕಂಪನಿಗಳಿದ್ದಾರೆ. ಸೊ ಆ ಕಂಪನಿಗಳಿಗೆಲ್ಲಾನು ಸಪೋರ್ಟ್ ಮಾಡ್ತಾ ಇದೆ, ಹಾಗೆ ಕಂಪನಿಗಳಲ್ಲಿ ಆರ್ಡರ್ ಕೊಡ್ತಾ ಇದೆ ಸ್ಪೆಷಲಿ. ಸೊ ಹಾಗಾಗಿ ಈ ಕಂಪನಿಗಳು ಈಗ ಫೋಕಸ್ ಅಲ್ಲಿದ್ದಾವೆ ಅಂತ ಹೇಳ್ಬೋದು. ಇವತ್ತು ಕೂಡ ನೋಡ್ಬೋದು 2.8480% ಅಪ್ ಆಗಿದೆ, 64 rupees ಅಪ್ ಆಗಿದೆ ಸ್ಟಾಕ್. ಹಾಗೆ ನಾವು 5 ಇಯರ್ಸ್ ಡೇಟಾ ನೋಡಿದ್ರೆ 5 ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನೋಡ್ಬೋದು ನೀವು ಇಲ್ಲಿ 2018 ಲಿಸ್ಟ್ ಆದಂತಹ ಕಂಪನಿ ಲಿಸ್ಟ್ ಆದ್ಮೇಲೆ ಆಲ್ಮೋಸ್ಟ್ 2020 ವರ್ಗೂ ನೋಡ್ಬೋದು 52-53% ಡೌನ್ ಇತ್ತು ಸ್ಟಾಕ್. ಅದರ ನಂತರ ನೋಡ್ಬೋದು 2020 ಹೇಗೆ 342% ರಿಟರ್ನ್ ಕೊಟ್ಟಿದೆ ಅದರ ಡೌನ್ ಇಂದ. ಸೊ ಕ್ರಾಶ್ ಆದಾಗ ಈ ಪೀರಿಯಡ್ ಅಲ್ಲಿ ಯಾರಾದ್ರೂ ಎಂಟರ್ ಆಗಿದ್ರೆ ತುಂಬಾ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರ್ತಾರೆ ಈ ಒನ್ ಡೂಡೆ. ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 79,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ಸುಮಾರು ದೇಶಗಳು, ಸುಮಾರು 4-5 ದೇಶಗಳು HALಗೆ ಆರ್ಡರ್ ನ ಕೊಡ್ಲಿಕ್ಕೆ ತುದಿಗಾಲಲ್ಲಿ ನಿಂತಿವೆ. ಹಾಗೆ ಸುಮಾರು ಟೆಸ್ಟಿಂಗ್ ಅಂತೂ ಕೂಡ ಮಾಡ್ತಾ ಇದಾವೆ. ಎಸ್ಪೆಷಲಿ HAL ಅಲ್ಲಿ ಮೈನ್ ಪ್ರಾಡಕ್ಟ್ ಇದರದ್ದು ತೇಜಸ್ ನೋಡ್ಬೋದು, ಅದರ ನೇಮ್ ಅಲ್ಲಿ ಕೂಡ HAL ತೇಜಸ್ ಅಂತಾನೆ ಇದೆ. ಮಲ್ಟಿ ರೋಲ್ ಫೈಟರ್ ಜೆಟ್ ಅಂತಾನೆ ಕರೀತಾರೆ ಇದನ್ನ. ಎಸ್ಪೆಷಲಿ ಈಗ HAL ತೇಜಸ್ MK2 ಅಂತ ಏನ್ ಬರ್ತಾ ಇದೆ, ಸೊ ಅದ್ರ ಬಗ್ಗೆ ಸುಮಾರು ಕಂಟ್ರೀಸ್ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದಾವೆ. ಅದರಲ್ಲಿ ಎಸ್ಪೆಷಲಿ ಮಲೇಷಿಯಾ ತುಂಬಾ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ ಪರ್ಚೇಸ್ ಮಾಡ್ಲಿಕ್ಕೆ ಈ ಜೆಟ್ ಫೈಟರ್ ಜೆಟ್ ಅನ್ನ. ಹಾಗೆ ಕಂಪನಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ಬೋದು, ಏರ್ಕ್ರಾಫ್ಟ್, ಹೆಲಿಕಾಪ್ಟರ್ಸ್, ಫ್ಯೂಚರ್ ಪ್ರಾಡಕ್ಟ್ಸ್, ಪವರ್ ಪ್ಲಾಂಟ್, ಅವು ಏವಿಯೋನಿಕ್ಸ್, ಸಿಸ್ಟಮ್ ಅಂಡ್ ಅಕ್ಸೆಸರೀಸ್. ಸೊ ಯಾವ ಪ್ರಾಡಕ್ಟ್ಸ್ ಇದೆ ಇದರಲ್ಲಿ ಅಂತ, ಮೆಟೀರಿಯಲ್ಸ್, ಹಾಗೆ ಏರೋಸ್ಪೇಸ್ ರಿಲೇಟೆಡ್ ಆಗಿರುವಂತಹ ಹಲವಾರು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹಾಗೆ ನಾವು ಸರ್ವಿಸಸ್ ಬಂದ್ರೆ ನೋಡ್ಬೋದು, ಏರ್ಕ್ರಾಫ್ಟ್ MRO, ಹೆಲಿಕಾಪ್ಟರ್ಸ್ MRO, ಪವರ್ ಪ್ಲಾಂಟ್ ಸರ್ವಿಸಸ್, ಸಿಸ್ಟಮ್ ಅಕ್ಸೆಸರೀಸ್ ಅಂಡ್ ಅವಿಯೋನಿಕ್ಸ್. ಸೊ ಈ ಎಲ್ಲ ಸರ್ವಿಸಸ್ ನು ಕೂಡ ಕೊಡುತ್ತೆ ತನ್ನ ಕ್ಲೈಂಟ್ಸ್ಗೆ. ಹಾಗೆ ಇನ್ನು 10 ಹಲವು ಪ್ರಾಡಕ್ಟ್ಸ್ ಅನ್ನ ಡೆವಲಪ್ ಮಾಡುತ್ತೆ ರಿಲೇಟೆಡ್ ಟು ಡಿಫೆನ್ಸ್. ಸೊ ಹಾಗಾಗಿ ಎಸ್ಪೆಷಲಿ ಈ ಸ್ಟಾಕ್ ತುಂಬಾ ರಡಾರ್ ಅಲ್ಲಿ ಇದೆ ಈಗ. ಸುಮಾರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರೋದನ್ನ ನೋಡಿದ್ರಿ ನೀವು. ಹಾಗೆ ಗವರ್ನಮೆಂಟ್ ಕೂಡ ಸುಮಾರು ಕಂಪನಿಗಳಲ್ಲಿ, PSU ಸೆಕ್ಟರ್ ನ ಕಂಪನಿಗಳಲ್ಲಿ ಡೈವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಾ ಇದೆ, ಅದರಲ್ಲೂ ಕೂಡ HAL ಇದೆ. ಸೊ ಇನ್ ಕೇಸ್ ಡೈವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅನ್ನ ಡೈವೆಸ್ಟ್ಮೆಂಟ್ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಇಲ್ಲಿವರೆಗೂ ಡೀಟೇಲ್ಸ್ ಏನು ಇಲ್ಲ ಅದ್ರ ಬಗ್ಗೆ, ಮುಂದೆ ನೋಡ್ಬೇಕು ಯಾವ ತರದ ಡಿಸಿಷನ್ ನ ಗವರ್ನಮೆಂಟ್ ತಗೊಳುತ್ತೆ ಅನ್ನೋದು. ಹಾಗೆ ರಿಸ್ಕ್ ಫ್ಯಾಕ್ಟರ್ ನೋಡಿದ್ರೆ ಗವರ್ನಮೆಂಟ್ ಕಂಪನಿ ಇದೆ ದೊಡ್ಡ ರಿಸ್ಕ್. ಯಾಕಂದ್ರೆ ಗವರ್ನಮೆಂಟ್ ಯಾವಾಗ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು IRCTC ಸ್ಟಾಕ್ ಅಲ್ಲಿ. ಫಸ್ಟ್ ಕನ್ವೀನಿಯನ್ಸ್ ಫೀ ನಲ್ಲಿ 50% ನ ಗವರ್ಮೆಂಟ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ರು, ಹಾಗೆ ಅದನ್ನ ಕೇಳಿದ್ರು, ಸ್ಟಾಕ್ ಕ್ರಾಶ್ ಆಯ್ತು, ಆಮೇಲೆ ಬೇಡ ಅಂತ ಡಿಸಿಷನ್ ತಗೊಂಡ್ರು. ಹಾಗೆ ಅದರ ನಂತರ ಡೇಟಾ ಮಾನಿಟೈಸೇಷನ್ ಮಾಡ್ತೀವಿ ಅಂತ ಹೊರಟ್ರು, ಆಮೇಲೆ ಅದಕ್ಕೆ ವಿರೋಧ ವ್ಯಕ್ತವಾಯ್ತು, ಆಗ ಮತ್ತೆ ಬೇಡ ಅಂತ ಅದನ್ನ ಮುಂದೂಡಿದ್ರು ಅಥವಾ ಸ್ಟಾಪ್ ಮಾಡಿದರೆ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಈ ತರದ ಡಿಸಿಷನ್ ಗಳನ್ನ ಗವರ್ನಮೆಂಟ್ ತಗೊಳ್ತಾ ಇರುತ್ತೆ. ಸೊ ಅಂತ ಟೈಮಲ್ಲಿ ಸ್ಟಾಕ್ ಪ್ರೆಷರ್ ಅಲ್ಲಿ ಬಂದ್ಬಿಡುತ್ತೆ. ಗವರ್ನಮೆಂಟ್ ಸ್ಟಾಕ್ ಗಳಲ್ಲಿ ಅಥವಾ ಗವರ್ನಮೆಂಟ್ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇರೋ ರಿಸ್ಕ್ ಇದು. ಗವರ್ನಮೆಂಟ್ ಯಾವ ತರದ ಡಿಸಿಷನ್ ತಗೊಳುತ್ತೆ ಅದ್ರ ಮೇಲೆ ಸ್ಟಾಕ್ ರಿಯಾಕ್ಷನ್ ನ ಕೊಡುತ್ತೆ. ಇನ್ ಕೇಸ್ ಒಳ್ಳೆ ಡಿಸಿಷನ್ ಆದ್ರೆ ಪಾಸಿಟಿವ್ ಇರುತ್ತೆ, ಕೆಟ್ಟ ಡಿಸಿಷನ್ ಆದ್ರೆ ಅಬ್ವಿಯಸ್ಲಿ ನೆಗೆಟಿವ್ ಇರುತ್ತೆ, ಆ ರಿಸ್ಕ್ ಇದ್ದೇ ಇರುತ್ತೆ. ಸೊ ಬಟ್ ಸ್ಟಿಲ್ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ, ಫ್ಯೂಚರ್ ರೋಡ್ ಮ್ಯಾಪ್ ಅನ್ನ ನೋಡಿದ್ರೆ, ಸುಮಾರು ಆರ್ಡರ್ಸ್ ಗಳು ಆಲ್ರೆಡಿ ಈ ಕಂಪನಿಯ ಕೈಯಲ್ಲಿದೆ. ನೋಡ್ಬೋದು ನೀವು ಇಲ್ಲಿ February 21 ನ್ಯೂಸ್ ಇದು, HAL ಲುಕ್ಸ್ ಅಟ್ ₹1,00,000 crore ಆರ್ಡರ್ ಬುಕ್ ಬೈ 2022 ಎಂಡ್. ಸೊ ಆರ್ಡರ್ ಬುಕ್ ನ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದೆ ಅಂತ ನೋಡ್ಬೋದು. ₹1,00,000 crore ಆರ್ಡರ್ ಬುಕ್ ಅನ್ನ ಇಟ್ಕೋಬೇಕು ಬೈ ದ ಎಂಡ್ ಆಫ್ 2022 ಅಂತ. ಸೊ ಹಾಗೆ ನಿನ್ನೆ ಕೂಡ ಸುಮಾರು 6,500 crore ಅಮೌಂಟ್ ಅನ್ನ ಗವರ್ನಮೆಂಟ್ ಕೂಡ ಅಪ್ರೂವಲ್ ಕೊಟ್ಟಿದೆ. ಅದು ಮೇ ಬಿ ಇಲ್ಲೇ ಇರ್ಬೋದು ಡೌನ್ ಅಲ್ಲಿ, ನೋಡೋಣ. ನೋಡ್ಬೋದು ಹಿಂದೂಸ್ತಾನ್ ಏರೋನಾಟಿಕ್ಸ್ ರ್ಯಾಲೀಸ್ 5%, ಇಟ್ಸ್ ನ್ಯೂ ಹೈ ಅಂಡ್ ಸ್ಟ್ರಾಂಗ್ ಬಿಸ್ನೆಸ್ ಔಟ್ಲುಕ್. ನೋಡ್ಬೋದು ಇಲ್ಲಿ ಸೆಂಟರ್ ಗಿವ್ಸ್ ನಾಟ್ ಟು ತೇಜಸ್ ಮಾರ್ಕ್ ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಡೀಟೇಲ್ಸ್. ಸೊ 6,500 crore ಆಲ್ಮೋಸ್ಟ್ ಇದಕ್ಕೆ ಗವರ್ನಮೆಂಟ್ ಕೊಡ್ಲಿಕ್ಕೆ ಅಪ್ರೂವಲ್ ಕೊಟ್ಟಿದೆ. ಸೊ ಹೀಗಾಗಿ ಕಂಪನಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸುಮಾರು ಅನಲಿಸ್ಟ್ ಕೂಡ ಅದನ್ನ ಹೇಳ್ತಿದೆ. ಸೊ ಹಾಗಾಗಿ ನೀವು ಕೂಡ ಈ ಸ್ಟಾಕ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು.
ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿರುವಂತ ಕಂಪನಿ ಆಗಿ ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ತಾ ಇದೆ. ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ದಿನೇ ದಿನೇ. ಸೊ ನೀವು ಕೂಡ ಇದ್ರ ಬಗ್ಗೆ ಸ್ಟಡಿ ಮಾಡ್ಬೋದು. ನಾನು ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡ್ತಿಲ್ಲ ನಿಮ್ಗೆ, ಇದ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಇನ್ ಕೇಸ್ ನಿಮ್ಗೆ ಚೆನ್ನಾಗಿದೆ ಅನ್ಸಿದ್ರೆ, ಇಂಟ್ರೆಸ್ಟೆಡ್ ಅನ್ಸಿದ್ರೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೋದು ಏನ್ ಮಾಡ್ಬೇಕು ಅಂತ. ಸೊ ಸರಿ ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.